ಇಂದಿಗೆ ಕರ್ನಾಟಕದ ಜನ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡು ಬರೋಬ್ಬರಿ 4 ತಿಂಗಳು ಕಳೆದಿದೆ. 4 ತಿಂಗಳಾದರೂ ಕೂಡ ಜನ ಇನ್ನು ಚಿರು ಅವರ ಸಾವನ್ನ ಮರೆತಿಲ್ಲ. ಸಣ್ಣ ವಯಸ್ಸಿಗೆ ಗಂಡನನ್ನ ಕಳೆದುಕೊಂಡ ಮೀಕನ ಮೇಲೆ ಕರ್ನಾಟಕದ ಜನತೆ ಇಷ್ಟು ದಿನ ತೋರಿದ ಪ್ರೀತಿ ಕಾಳಜಿ ಇದೀಗ ಫಲಿಸುತ್ತಾ ಬಂದಿದ್ದು, ಇಂದು ಮೀಕನ ಅವರು ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ನಾಳೆ ಅಂದರೆ ಅಕ್ಟೋಬರ್ 17ರಂದು ಚಿರು ಅವರ ಹುಟ್ಟುಹಬ್ಬವಿರುವ ಕಾರಣ ಈ ದಿನವೇ ಮರಿ ಚಿರು ಪ್ರಪಂಚ ಕಾಣಬೇಕೆಂಬುದು ಮೇಕರ ಅವರ ಬಯಕೆ. ಹಾಗಾಗಿ ಇಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಹಾಗಾದರೆ ಆಸ್ಪತ್ರೆಗೆ ಅಡ್ಮಿಟ್ ಆದ ಮೇಕನ ಹೇಗಿದ್ದಾರೆ, ಡೆಲಿವರಿ ಯಾವಾಗ, ವೈದ್ಯರು ಹೇಳಿದ್ದೇನು, ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಮೇಕನ ರಾಜ್ ಅವರಿಗೆ ಡೆಲಿವರಿ ಆಗಲಿ ಎಂದು ನೀವು ಕೂಡ ಬಯಸುವುದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ತನ್ನ ಪ್ರೀತಿಯ ಮಗುವನ್ನು ಬರಮಾಡಿಕೊಳ್ಳಲು ಇಂದೇ ಆಸ್ಪತ್ರೆಗೆ ಹೋಗಿದ್ದಾರೆ. ನಾಳೆ ಚಿರು ಅವರ ಬರ್ತ್ಡೇ ಇರುವ ಕಾರಣ ಮೇಕನ ಅವರಿಗೆ ಡಾಕ್ಟರ್ಗಳು ಸಿ ಸೆಕ್ಷನ್ ಡೆಲಿವರಿ ದಿನಾಂಕವನ್ನು ನಿಗದಿ ಮಾಡಿದರು. ಈ ದಿನ 24 ಗಂಟೆಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದು, ಒಂದು ವೇಳೆ ಹೊಟ್ಟೆ ನೋವು ಬಂದರೆ ನಾರ್ಮಲ್ ಡೆಲಿವರಿ ಮಾಡಿಸಲು ಪ್ರಯತ್ನ ಮಾಡುತ್ತೇವೆ, ಒಂದು ವೇಳೆ ಆಗದೆ ಹೋದರೆ ಸಿಸರಿನ್ ಮಾಡುವುದಾಗಿ ವೈದ್ಯರು ಹೇಳಿದ್ದಾರೆ. ಈಗಾಗಲೇ ವೈದ್ಯರು ಮೇಕನ ಅವರನ್ನು ಟೆಸ್ಟ್ ಮಾಡುತ್ತಿದ್ದು, ನಾಳೆ ಅಕ್ಟೋಬರ್ 17ರಂದು ಡೆಲಿವರಿ ಮಾಡಬಹುದಾ, ಮಾಡಿದರೆ ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯ ಚೆನ್ನಾಗಿರುತ್ತಾ, ಇದೆಲ್ಲವನ್ನ ನುರಿತ ವೈದ್ಯರೊಡನೆ ಚರ್ಚಿಸಿ ಮುಂದುವರಿಯಲಿದ್ದೇವೆ ಎಂದು ವೈದ್ಯರು ಹೇಳಿದ್ದಾರೆ. ಒಟ್ಟಿನಲ್ಲಿ ಇನ್ನು 24 ಗಂಟೆಗಳ ಕಾಲ ಏನನ್ನು ಹೇಳಲಾಗುವುದಿಲ್ಲ. ಮೇಕನ ಆರೋಗ್ಯದ ಬಗ್ಗೆ ನಾವೇ ಅಪ್ಡೇಟ್ ಮಾಡ್ತೀವಿ ಎಂದಿದ್ದಾರೆ. ಒಟ್ಟಿನಲ್ಲಿ ನಾಳೆಯ ದಿನ ಮೇಕನ ಅವರ ಡೆಲಿವರಿ ಆದರೆ ಯಾವುದೇ ತೊಂದರೆ ಇಲ್ಲದೆ ಎಂದು ಆ ದೇವರಲ್ಲಿ ನಾವು ನೀವು ಪ್ರಾರ್ಥಿಸೋಣ. ಧನ್ಯವಾದಗಳು.